ಚಾಪ್ಟರ್ 1 ಅಲ್ಲಿ ಅಸಿಸ್ಟೆಂಟ್ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಗಳ ಬಳಗ ತುಂಬಾ ದೊಡ್ಡದಿತ್ತು ಅನಂತರದಲ್ಲಿ ಎಲ್ಲ ಒಂದಷ್ಟು ಜನ ಬಿಜಿ ಆದ್ರು ಡೈರೆಕ್ಟರ್ ಗಳಾಗಿ ಈಗ ಚಾಪ್ಟರ್ 2 ನ ಎಲ್ಲ ಹೊಸ ಮುಖಗಳು ಹೊಸ ಪ್ರತಿಭೆಗಳೇ ಅವರಿಗೆ ಆ ವೇವ್ ಲೆಂತ್ ಸ್ವಲ್ಪ ಮ್ಯಾಚ್ ಆಗ ಟೈಮ್ ಬೇಕಾಗುತ್ತೆ ಚಾಪ್ಟರ್ 1 ಇಂದ ಇಲ್ಲಿಗೆ ಏನು ಅಂತ ಅರ್ಥ ಆಗಬೇಕಾಗುತ್ತೆ ಅವರ ಕೆಲಸಗಳು ಗೊತ್ತಾಗಬೇಕಾಗುತ್ತೆ ಅದೆಲ್ಲವನ್ನು ಬಿಟ್ಟು ಪ್ರಶಾಂತ್ ಸರ್ ನಿಂತು ಅದನ್ನೆಲ್ಲ ಮಾಡ್ಸಿದ್ರಲ್ಲ ಹೇಗೆ ಅವರಿಂದ ಕಲಿತಿದ್ದೇನು ಅವರಿಂದ ಏನಂದ್ರೆ ಅವರಿಂದ ಮುಖ್ಯವಾಗಿ ಕಲಿಬೇಕಾದ ಮ್ಯಾನ್ ಮ್ಯಾನ್ ಮ್ಯಾನೇಜ್ಮೆಂಟ್ ಸರ್ ಅವರಿಗೆ ಅದು ತುಂಬಾ ಚೆನ್ನಾಗಿ ಗೊತ್ತು ಅವರು ನಮ್ಮಂತವರು ಯಾರೇ ಬರಲಿ ಪ್ರತಿ ಸಿನಿಮಾಗೂ ಹೊಸ ಟೀಮ್ ಬರಲಿ ಅವರ ಕೈಯಲ್ಲಿ ಕೆಲಸ ತೆಗೆಸ್ಕೋಬೇಕು ಹೇಗೆ ಮಾಡಿಸ್ಬೇಕು ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೋ ನಾವು ಹಿಂಗೆ ಪಾರ್ಟ್ 2 ಅಲ್ಲಿ ಹೊಸದಾಗಿ ಹೋದಾಗ ಸಡನ್ ಆಗಿ ಒಂದೇ ಸಲ 500 ಜನ ಜೂನಿಯರ್ಸ್ ಹೀಗೆಲ್ಲ ಬಂದಾಗ ನಮಗೆ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಇದಕ್ಕೂ ಮುಂಚೆ ಈ ತರ ದೊಡ್ಡ ಸಿನಿಮಾಗಳಲ್ಲಿ ಎಲ್ಲ ವರ್ಕ್ ಮಾಡಿಲ್ಲ ಚಿಕ್ಕ ಸಿನಿಮಾದಲ್ಲೇ ಸಡನ್ ಆಗಿ ಬರೋಷ್ಟೊತ್ತಿಗೆ ಅವರಿಗೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹೇಗೆ ಇದು ಮಾಡಿಸ್ಬೇಕು ಕರೆಕ್ಟ್ ಟೈಮಿಗೆ ಸ್ಪಾಟಿ ಹೇಗೆ ಕಳಿಸ್ಬೇಕು ಸೋ ಅದೆಲ್ಲ ಪ್ರತಿಯೊಂದು ಚಾಲೆಂಜಸ್ ಆಗಿತ್ತು ಪಾರ್ಟ್ 1 ಅಲ್ಲಿ ಕ್ಯಾರಿ ಆದಂಥವರು ಪ್ರಕಾಶ್ ಅಂತ ಒಬ್ಬರು ಇದ್ರು ಮೇನ್ ಆಗಿ ಸೊ ಅವರಿದ್ದರಿಂದ ನಮಗೆ ಒಂದು ಸ್ವಲ್ಪ ಎಲ್ಲ ಈಸಿ ಆಗ್ತಾ ಬಂತು ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಈಗ ಈ ಕೆಲವು ಕ್ಷಣಗಳಿದೆ ಆ್ಯಕ್ಚುಲಾಗಿ ಕನ್ನಡ ಕಿನ್ನಡ ಕಡೆ ಆಲ್ರೆಡಿ ಓಡ್ತಾ ಇದೆ ನೀವು ಎದುರು ನಿಂತು ಸಿನಿಮಾದ ಆ ಒಂದು ನರಾಚಿಲೋಕನ್ನು ನೋಡಿದಾಗ ನಿಮಗೆ ಹೇಗೆ ಅನಿಸ್ತಾ ಇತ್ತು ಆ ರಿಯಲ್ ಅಂದರೆ ಶೂಟಿಂಗ್ ಟೈಮಲ್ಲಿ ಸರ್ ಅಲ್ಲಿ ಅಲ್ಲಿ ಬಿಗಿನಿಂಗಲ್ಲಿ ಹೋದಾಗ ನಾವು ಒಂಥರ ಆಡಿಯನ್ಸ್ ಥರ ನಾವು ಹೋಗಿದ್ದಲ್ಲಿ ಫಸ್ಟ್ ನೋಡ್ತಿರ್ಬೇಕಾದ್ರೆ ಸೆಟ್ಟು ಅದು ಇದೆಲ್ಲ ಹೊಸಪ್ ಇವಾಗ ನೀವು ಅಷ್ಟೇ ಫಸ್ಟ್ ಟೈಮ್ ಲೊಕೇಶನಿಗೆ ಬಂದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಅದ್ರ ಜೊತೆ ಒಂದು ಜವಾಬ್ದಾರಿನೂ ತಾಂಡೋದಾಗ ನಾವು ಸಿನಿಮಾದಲ್ಲಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅದು ಬೇರೆ ಥರನೇ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ ಇಲ್ಲ ನಾನು ಇಂಥ ಟೀಮಲ್ಲಿ ವರ್ಕ್ ಮಾಡ್ತಿದ್ದೀನಿ ನನಗೆ ಈ ಥರ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಈ ರೀತಿ ಕೆಲಸ ಮಾಡಬೇಕು ಅಂತ ನಿಮ್ಗೆ ಜವಾಬ್ದಾರಿ ಬಂದಾಗ ಅದು ಯಾರ ಜೊತೆ ಪ್ರಶಾಂತ್ ಸರ್ ಜೊತೆ ಕೆಲಸ ಮಾಡ್ತೀವಿ ಅದು ಇನ್ನಷ್ಟು ಹುಮ್ಮಸ್ಸನ್ನ ತಂದುಕೊಡುತ್ತೆ ಅದು ವರ್ಕ್ ಮಾಡೋಕ್ಕೆ ಅಷ್ಟೊತ್ತಿಗೆ ಬೆಳಿಗ್ಗೆ ಅಷ್ಟೊತ್ತಿಗೆ 4 ಗಂಟೆಗೆ ಇದ್ದು ಸೆಟ್ಟಿಗೆ ಹೋಗಿ ಅದು ಇದೆಲ್ಲ ನೋಡಿಕೊಂಡು ಎಷ್ಟೇ ಜನ ಜೂರಿಯಸ್ ಬರಲಿ ಆಮೇಲೆ 400 ಜನಕ್ಕೆ ಒದ್ದಾಡ್ತಿದ್ದವರು ಅಂತವ್ರು 2000 ಜನ ಬಂದರೂ ಕೂಡ ಈಸಿಯಾಗಿ ಮಾಡಿಕೊಡೋಂಥ ಪರಿಸ್ಥಿತಿ ಹಾಗಾಯಿತು ಅದು ಹೇಗೆ ಅಂದರೆ ಪ್ರಶಾಂತ್ ಸರಿಂದನೇ ಎಲ್ಲ ಪ್ರತಿ ಹಂತದಲ್ಲೂ ನೋಡಿ 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 ಅವರಿಂದನೇ ಎಲ್ಲ ಕಲ್ತಿದ್ದೆ ಸರ್ ಚಾಪ್ಟರ್ 1 ಅಲ್ಲಿ ನರಾಚಿಯಲ್ಲಿ ವರ್ಕ್ ಮಾಡೋ ವರ್ಕರ್ಸ್ ತುಂಬ ಅಂದರೆ ಸೆಟ್ ಎಲ್ಲ ಸೇರಿಸಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತು ಆರ್ಟಿಸ್ಟ್ಗಳ ಸರ್ 1500 ಸಮಥಿಂಗ್ ಇರ್ತಾ ಇದ್ರು ಚಾಪ್ಟರ್ 2 ನಲ್ಲಿ ಅದರ ಸಂಖ್ಯೆ ಜಾಸ್ತಿ ಇದೆಯಾ ಹೌದು ಸರ್ ತುಂಬ ಜಾಸ್ತಿ ಇದೆ ಸರ್ ಪಾರ್ಟ್ 1ಗಿಂತ ತುಂಬ ಜಾಸ್ತಿ ಇದೆ ಆ್ಯಕ್ಚುಲಿ ನರಾಚಿ ಅಂತ ಪ್ಲೇಸ್ ಬಂದಾಗ ಅಲ್ಲಿ ನರಾಚಿ ಜಾಗದಲ್ಲಿ ಸುಮಾರು ಅಂತ ಜನಗಳಿದ್ದೇ ಇರ್ತಾರೆ ಸೊ ಅದಕ್ಕೆ ವರ್ಕ್ ಮಾಡಿರೋದಕ್ಕೆ ನಮ್ಮ ಆ ಡೈರೆಕ್ಟರ್ ಶಿವ ಸರ್ ಅವ್ರದ್ದು ಆಲ್ರೆಡಿ ನೀವು ಮಾಡಿದರೆ ಅವರು ಲೆಜೆಂಡ್ರಿ ಸರ್ ಅದೇ ಥರ ಅವ್ರ ಟೀಮ್ ಕೂಡ ಹಂಗೆ ಇದೆ ಸರ್ ಅವ್ರ ಟೀಮ್ ಆಗಿರೋದಕ್ಕೇ ಈ ರೀತಿ ಬ್ಯೂಟಿಫುಲ್ ಆದ ಆರ್ಟ್ ವರ್ಕ್ ಎಲ್ಲ ಬಂದಿರೋಕ್ಕೆ ಸಾಧ್ಯ ಟೋಟಲ್ ಆಗಿ ಚಾಪ್ಟರ್ 2 ನಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಅಂತ ಸೆಟ್ಟಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಮಿನಿಮಮ್ 500 ಜನ ಯಾವಾಗಲೂ ಇದ್ದೇ ಇರೋರು ಸರ್ ಜೂನಿಯರ್ ಆರ್ಟಿಸ್ಟ್ ಕಡಿಮೆ ಇದ್ದರು ಕೂಡ ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು ದಿವಸಕ್ಕೆ 2000 ಜೂನಿಯರ್ಸ್ನ ತರಿಸ್ತಾ ಇದ್ವಿ ಸೊ ಬೆಂಗಳೂರಲ್ಲಿ ಸರ್ ಬೆಂಗಳೂರು ಮೈಸೂರು ಈ ಕರ್ನಾಟಕ ಸುತ್ತಮುತ್ತ ಎಲ್ಲ ಸಾಲ್ದಿರೋ ಆಂಧ್ರದಿಂದ ಎಲ್ಲ ತರಿಸಿರೋದುಂಟು ಬಸ್ ಮಾಡಿಸಿ ಹೀಗೆ ಜೂನಿಯರ್ಸ್ ಅಷ್ಟನ್ನೆಲ್ಲ ಕರೆಸಿ ಮ್ಯಾಕ್ಸಿಮಮ್ ಅಂದರೆ ಒಂದು 2000 ಜನ ತನಕ ಸೆಟ್ಟಲ್ಲಿ ಇರ್ತಾಯಿದ್ರು ಒಂದೊಂದು ಟೈಮು ಅದು ಬಿಟ್ಟರೆ ಮಿನಿಮಮ್ ಒಂದು 500-300 ಜನ ಅಂತೂ ಫಿಕ್ಸ್ ಖಂಡಿತವಾಗ್ಲೂ ಯಾವಾಗಲೂ ಇರ್ತಾಯಿದ್ರು ಕೊನೆಯದಾಗಿ ರಿಲೀಸ್ ತುಂಬ ಕೆಲವು ಕ್ಷಣಗಳಿದೆ ಆ ಕನ್ನಡ ಜನತೆಗೆ KGF ಅಭಿಮಾನಿಗಳಿಗೆ ಏನಕ್ಕೆ ಇಷ್ಟಪಡ್ತೀರ ಸರ್ ನಾನು ಒಬ್ಬ KGF ಅಭಿಮಾನಿನೇ ಸರ್ ನಾನು ಇನ್ನೊಬ್ಬ ಅಭಿಮಾನಿಗೆ ನಾನು ಏನು ಹೇಳೋಕ್ಕಾಗಲ್ಲ ನಾನು ಒಬ್ಬ ಅಭಿಮಾನಿಗೆ ನಾನು ಹೋಗಿ ಸಿನಿಮಾ ನೋಡೋದು ನಾನು ಇಲ್ಲಿವರೆಗೂ ಫುಲ್ ಸಿನಿಮಾ ಅಂತ ನೋಡಿಲ್ಲ ನಾನು ನಾಳೆ ದಿವಸ ಹೋಗಿ ನಾಳೆ ಅದು ಫಸ್ಟ್ ಶೋನೇ ಬುಕ್ ಮಾಡ್ಕೊಂಡಿದ್ದೀನಿ ನಾನು ಹೋಗ್ಬಿಟ್ಟು ನಾನು ಒಬ್ಬ ಆಡಿಯನ್ಸರ್ನೇ ನೋಡಿದಾಗ ನಾವು ವರ್ಕ್ ಮಾಡಿ ಅಲ್ಲಿ ನಾವು ವರ್ಕ್ ಮಾಡಿದ್ದು ನಮಗೆ ಹೆಂಗಂದ್ರೆ ಒಂದು 60% ಒಂದು ವ್ಯೂ ಥರ ಇರುತ್ತೆ ಅಷ್ಟೇ ಅಲ್ಲಿ ಹೋದಾಗಲೇ ನಮಗೂ ಒಂದು 100% ಗೊತ್ತಾಗೋದು ಅದು CG ಎಡಿಟಿಂಗು ಅದು ಇದೆಲ್ಲ ಓ ಈ ರೀತಿ ಬಂದಿದೆ ನಾವು ಇಲ್ಲಿ ಈ ರೀತಿ ವರ್ಕ್ ಮಾಡಿದ್ವಿ ಹೀಗೆ ಹೀಗೆ ಅಂತ ನಮಗೂ ಹೋಗ್ಲಾ ಹಂಗೆ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಶಶಿ ಅವರೇ ಚಾಪ್ಟರ್ 1 ಅಲ್ಲಿ ಕಾಸ್ಟ್ಯೂಮ್ ಬಗ್ಗೆ ಜನ ಎಲ್ಲ ಮಾತಾಡಿದ್ರು ಚಾಪ್ಟರ್ 2 ನಲ್ಲಿ ಅದಕ್ಕಿಂತ ಒಳ್ಳೆಯ ಮೆಚ್ಚುಗೆ ಬರಲಿ ಅಂತ ನಮ್ಮ ಆಶೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ನೋಡಿರಲ್ಲ ಇದಿಷ್ಟು ಶಶಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಲೋಕೇಶ್ ಕನ್ನಡ ಪಿಕ್ಚರ್